ಎಲ್ರಿಗೂ ನಮಸ್ತೆ ನೀವ್ ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಒನ್ ಇಂಡಿಯಾ ವೀಕ್ಷಕರಿಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾಡಿನೆಲ್ಲೆಡೆ ವಿಜಯದಶಮಿಯ ಹಬ್ಬದ ಸಂಭ್ರಮ ಕಾಣಿಸ್ತಾ ಇದೆ ಈ ವಿಜಯದಶಮಿ ಆಚರಣೆ ಬಗ್ಗೆ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಬಂದಿದ್ದೀನಿ ಅಶ್ವಯುಜ ಶುಕ್ಲ ಆರಂಭವಾಗಿ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳು ಕಳೆದ ಮೇಲೆ ಬರೋ ಹಬ್ಬಾನೇ ವಿಜಯದಶಮಿ ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ವಿಜಯದಶಮಿ ಅಂದ್ರೆ ಏನು ಈ ಸಂತೋಷದ ಸಾಂಸ್ಕೃತಿಕ ಧಾರ್ಮಿಕ ವೈಭವದ ಮೆರವಣಿಗೆ ದೇಶದಲ್ಲೆಲ್ಲ ನಡೆಯೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಹೇಳ್ತೀವಿ ವಿಜಯದಶಮಿಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಕಾಡೆಮ್ಮೆ ರೂಪದ ಮಹಿಷಾಸುರ ದೀರ್ಘ ತಪಸ್ಸನ್ನ ಮಾಡಿ ಯಾವುದು ಮನುಷ್ಯನಿಂದ ದೇವರಿಂದ ಅಥವಾ ವಿಶಿಷ್ಟ ಶಕ್ತಿಯಿಂದ ತನ್ನನ್ನ ಸಂಹರಿಸೋದಕ್ಕೆ ಸಾಧ್ಯವಾಗಬಾರ್ದು ಅಂತ ಬ್ರಹ್ಮನಿಂದ ವರವನ್ನ ಪಡ್ಕೊಳ್ತಾನೆ ವರ ಸಿಕ್ಕಿದ ತಕ್ಷಣ ಅಹಂಕಾರದಿಂದ ಜನರಿಗೆ ಹಾಗೆ ದೇವತೆಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ ಈತನ ಉಪಟಳವನ್ನ ತಾಳೋದಕ್ಕಾಗದೆ ದೇವತೆಗಳು ಆದಿಶಕ್ತಿಯನ್ನ ಪೂಜಿಸಿ ಮಹಿಷನನ್ನ ಹತ್ಯೆ ಮಾಡುವಂತೆ ಬೇಡ್ಕೊಳ್ತಾರೆ ಪ್ರಾರ್ಥನೆ ಕೇಳಿದ ದೇವಿ ದುರ್ಗೆಯಾಗಿ ಸಿಂಹದ ಮೇಲೆ ಕುಳಿತು ಹತ್ತು ಕೈಗಳಲ್ಲಿ ಹತ್ತು ಬಗೆಯ ಆಯುಧಗಳನ್ನ ಹಿಡ್ಕೊಂಡು ಧರೆಗಿಳಿತಾಳೆ ರಾಕ್ಷಸನಾದ ಮಹಿಷಾಸುರನನ್ನ ದಶಮಿಯ ದಿನ ಸಂಹಾರ ಮಾಡ್ತಾಳೆ ಅಂದಿನಿಂದ ದಶಮಿ ಎಂದು ಮಹಿಷಾಸುರನನ್ನ ಕೊಂದು ವಿಜಯ ಸಿಕ್ಕಿದ್ದಕ್ಕೆ ವಿಜಯ ದಶಮಿ ಹಬ್ಬವನ್ನ ಎಲ್ಲೆಡೆ ಆಚರಣೆ ಮಾಡಲಾಗ್ತಿದೆ ಇನ್ನು ಈ ವಿಜಯದಶಮಿ ಹಬ್ಬ ಹಾಗೆ ರಾಮಾಯಣಕ್ಕೂ ಇರೋ ಸಂಬಂಧ ಏನು ಅನ್ನೋದಕ್ಕೆ ಕೆಲವೊಂದು ವಿಚಾರವನ್ನ ತಿಳಿಸ್ತೀನಿ ರಾವಣನನ್ನ ಸಂಹಾರ ಮಾಡೋಕ್ಕೂ ಮುಂಚೆ ನಾರದರು ರಾಮನಿಗೆ ನವರಾತ್ರಿ ವ್ರತವನ್ನ ಮಾಡೋದಕ್ಕೆ ಹೇಳ್ತಾರೆ ಈ ವ್ರತವನ್ನ ಪೂರ್ಣಗೊಳಿಸಿದ ಮೇಲೆ ರಾಮ ಲಂಕೆ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನ ವಧಿಸ್ತಾನೆ ದಶಹರದಂದು ದಶಕಂಠನಾಗಿದ್ದ ರಾವಣನನ್ನ ಶ್ರೀರಾಮ ಸಂಹರಿಸಿದ ಮೇಲೆ ವಿಜಯೋತ್ಸವ ನಡೆಯುತ್ತೆ ಅನ್ನೋ ಪ್ರತೀತಿ ಈಗಲೂ ಇದೆ ಹೀಗಾಗಿ ಉತ್ತರ ಭಾರತದ ಕಡೆ ದಸರಾ ಸಮಯದಲ್ಲಿ ಹತ್ತು ದಿನಗಳ ಕಾಲ ರಾಮನ ವಿವಿಧ ಘಟನೆಗಳನ್ನ ವಿವರಿಸೋ ರಾಮಲೀಲಾ ಕಥನ ನಡೆಯುತ್ತೆ ಎಂದು ರಾವಣನ ಆಕೃತಿಯನ್ನ ಸುಡಲಾಗತ್ತೆ ದೆಹಲಿಯಲ್ಲಿ ಇದಕ್ಕೆ ರಾಷ್ಟ್ರೀಯ ಮಹತ್ವ ಇರೋ ಹಬ್ಬ ಅನ್ನು ಹಾಗೆ ಆಚರಣೆ ಮಾಡ್ತಾರೆ ರಾಮಲೀಲಾ ಮೈದಾನದಲ್ಲಿ ಈ ಹಬ್ಬಕ್ಕಾಗೇನೆ ಸಾಕಷ್ಟು ಸಿದ್ಧತೆಗಳು ನಡೆದು ವಿಜೃಂಭಣೆಯಿಂದ ಈ ಹಬ್ಬದ ಆಚರಣೆ ಮಾಡ್ತಾರೆ ಇನ್ನು ಪಾಂಡವರಿಗೆ ಏನ್ ಸಂಬಂಧ ಅದರಲ್ಲೂ ಈ ಮಹಾಭಾರತಕ್ಕೂ ವಿಜಯದಶಮಿಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ ದ್ವಾಪರ ಯುಗದಲ್ಲಿ ಪಾಂಡವರು ಹದಿಮೂರು ವರ್ಷಗಳ ವನವಾಸ ಮುಗಿಸಿ ಒಂದು ವರ್ಷ ಅಜ್ಞಾತವಾಸವನ್ನ ಮುಗಿಸಿದ ದಿನವೇ ವಿಜಯದಶಮಿ ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನ ಮತ್ಸ್ಯ ದೇಶದಲ್ಲಿ ಕಳೆಯೋದಕ್ಕೆ ಮುಂದಾಗ್ತಾರೆ ಈ ದೇಶದ ರಾಜನಾದ ವಿರಾಟನ ಆಸ್ಥಾನದಲ್ಲಿ ಧರ್ಮರಾಜ ಕಂಕ ಭಟ್ಟನಾದ್ರೆ ಭೀಮ ಬಾಣಸಿಗನಾದ ವಲ್ಲಲನಾಗಿ ವೇಷ ಬದಲಾಯಿಸ್ತಾರೆ ಅರ್ಜುನ ಬೃಹನ್ನಳೆಯಾಗಿ ನೃತ್ಯ ಶಿಕ್ಷಕಿಯಾಗಿ ನಕುಲ ಸಹದೇವರು ಅನುಕ್ರಮವಾಗಿ ಅಶ್ವಪಾಲಕ ಗೋಪಾಲಕರಾಗ್ತಾರೆ ದ್ರೌಪದಿ ಸೈರಂದ್ರಿಯಾಗಿ ವಿರಾಟನ ಪತ್ನಿಯಾದ ಸುದೇಶ್ನೆಯ ಸೇವೆಯಲ್ಲಿ ನಿರತಳಾಗ್ತಾಳೆ ಈ ಅಜ್ಞಾತವಾಸದ ಕೊನೆಯಲ್ಲಿ ಕುರುಸೇನೆ ವಿರಾಟನ ರಾಜ್ಯದಲ್ಲಿರೋ ಗೋವುಗಳನ್ನ ಅಪಹರಿಸುತ್ತೆ ಈ ಸಮಯದಲ್ಲಿ ವಿರಾಟನ ಪುತ್ರನಾದ ಉತ್ತರ ಕುಮಾರ ನಾನು ಕುರುಸೇನೆಯನ್ನ ಸದೆಬಡಿತೀನಿ ಅಂತ ಹೇಳಿ ಜಂಬಾ ಕೊಚ್ಚಿಕೊಂಡು ಯುದ್ಧಕ್ಕೆ ಹೋಗ್ತಾನೆ ಬೃಹನ್ನಳೆಯನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾನೆ ಯುದ್ಧದಲ್ಲಿ ಸೋಲು ಸಮೀಪವಾಗ್ತಾ ಇರುತ್ತೆ ಅಂದಾಗ ಉತ್ತರ ಕುಮಾರ ಹಿಂದಕ್ಕೆ ಸರಿತಾನೆ ದಯವಿಟ್ಟು ಇಲ್ಲಿಂದ ತೆರಳೋಣ ಅಂತ ಹೇಳ್ತಾನೆ ಈ ವೇಳೆ ಬೃಹನ್ನಳೆ ರೂಪದಲ್ಲಿದ್ದ ಅರ್ಜುನ ಅಜ್ಞಾತ ವಾಸದ ಸಮಯದಲ್ಲಿದ್ದಾಗ ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ವಿರಾಟ ರಾಜನ ಶತ್ರುಗಳನ್ನ ಸೋಲಿಸ್ತಾನೆ ನವರಾತ್ರಿ ಹಬ್ಬ ಮುಗಿಸಿ ದಶಮಿಯಂದು ಕುರುಸೇನೆಯನ್ನ ವಿರಾಟ ಸೇನೆ ಸೋಲಿಸುತ್ತೆ ಈ ವಿಜಯದ ಕುರುಹಾಗಿ ಒಂಬತ್ತನೇ ದಿನ ಆಯುಧ ಪೂಜೆಯನ್ನ ಆಚರಣೆ ಮಾಡ್ತಾರೆ ಇನ್ನು ಕಲಿಯುಗದಲ್ಲೂ ಕೂಡ ಈ ಆಚರಣೆ ಮುಂದುವರ್ಕೊಂಡು ಬರ್ತಾ ಇದೆ ನವಮಿಯಂದು ಎಂದು ಆಯುಧಗಳಿಗೆ ಪೂಜೆ ಮಾಡಿ ದಶಮಿ ಎಂದು ದಂಡಯಾತ್ರೆಗೆ ಹೊರಟ್ರೆ ವಿಜಯ ಸಿದ್ಧಿ ಅನ್ನೋ ನಂಬಿಕೆ ಆ ರಾಜರಲ್ಲಿತ್ತು ಹೀಗಾಗಿ ದಶಮಿ ಎಂದೇ ಪೂಜೆಯನ್ನ ಸಲ್ಲಿಸಿ ದಂಡಯಾತ್ರೆಗೆ ಹೋಗ್ತಾ ಇದ್ರು ಈ ಪದ್ಧತಿ ಈಗ್ಲೂ ಉಳ್ಕೊಂಡಿದ್ದು ಸಾಂಕೇತಿಕವಾಗಿ ಕೆಲವು ರಾಜವಂಶಸ್ಥರು ಸಾಂಕೇತಿಕವಾಗಿ ತಮ್ಮ ರಾಜ್ಯದ ಗಡಿಯನ್ನ ದಾಟಿ ಮತ್ತೆ ಹಿಂದಿರುಗ್ತಾರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶುರುವಾದ ಈ ಸೀಮೋಲ್ಲಂಘನ ಮೈಸೂರಿನ ಒಡೆಯರ ಕಾಲದಲ್ಲೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ ಹಾಗಾಗಿ ಆಯುಧ ಪೂಜೆ ಹಾಗೆ ವಿಜಯದಶಮಿಯನ್ನ ಬಹಳ ವಿಶಿಷ್ಟವಾಗಿ ಹಿಂದೆ ಯಾವ ರೀತಿ ಸಂಪ್ರದಾಯ ನಡ್ಸ್ಕೊಂಡು ಬಂದಿತ್ತು ಅದೇ ರೀತಿಯಲ್ಲಿ ಈಗಲೂ ಕೂಡ ನಡ್ಸ್ಕೊಂಡು ಹೋಗ್ತಿದ್ದಾರೆ ತಿಳ್ಕೊಂಡ್ರಲ್ವಾ ವಿಜಯದಶಮಿಯ ಆಚರಣೆಯ ಹಿಂದಿರೋ ಉದ್ದೇಶ ಎಂಥದ್ದು ಅಂತ ಎಲ್ರಿಗೂ ಆ ತಾಯಿ ದುರ್ಗಾ ಮಾತೆ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡೋಣ